नमस्ते वीक्षकरे सुद्दि चानल गिदु 10ने वर्षद संभ्रम सुद्दि न्यूस बुलेटिन गे स्वागत नानु दयानंद कोरतोडि ಸುಳ್ಳದಲ್ಲಿ ಇಂದು ಭರ್ಜರಿ ಮಳೆ ಸುರಿದಿದೆ. ಮಧ್ಯಾಹ್ನ ಬಳಿಕ ಸಿಡಿಲು ಗುಡುಗು ಸಹಿತ ಮಳೆ ಸುರಿಯಲಾರಂಭಿಸಿತು. ಪರಿಣಾಮ ಓಡಬೈಯಲ್ಲಿ ರಸ್ತೆಯಲ್ಲಿ ಹರಿದ ನೀರು ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಅಂಗಡಿಗಳಿಗೂ ನುಗ್ಗಿದ ಘಟನೆ ನಡೆಯಿತು. ಸಂಪಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮಾದೇವಿ ಕಳಗಿಯವರು ಮಲೆಕುಡಿಯ ದಂಪತಿಗಳಿಗೆ ಅವಚ್ಯವಾಗಿ ನಿಂತಿದ್ದಾರೆಂಬ ವರದಿ ವೆಬ್ಸೈಟ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಅದು ಸತ್ಯಕ್ಕೆ ದೂರವಾಗಿದೆ. ಈ ರೀತಿಯ ಆರೋಪವನ್ನು ನಾವು ಖಂಡಿಸುತ್ತೇವೆ ಹಾಗೂ ಆ ವೆಬ್ಸೈಟ್ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಕೊಡಗು ಸಂಪಜೆ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ದಾರೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಗ್ರಾಮಸ್ಥರಾದ ಯಶೋಧರ ಬಿಜೆಯವರು ಸಂಪಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ಕಳಗಿ ಬಾಲಚಂದ್ರರ ಪತ್ನಿ ರಮಾದೇವಿ ಕಳಗಿಯವರು ಎರಡೂವರೆ ತಿಂಗಳ ಹಿಂದೆ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಗ್ರಾಮದ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಪಣತೊಟ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ಸಮಸ್ಯೆಗಳಿದ್ದ ಪ್ರದೇಶಕ್ಕೆ ಹೋಗಿ ಪರಿಶೀಲನೆ ನಡೆಸುತ್ತಾರೆ. ಹೀಗೆ ಜನಪರ ಕೆಲಸ ಮಾಡುವುದನ್ನು ಸಹಿಸಲಾಗದ ಕೆಲವು ಕಿಡಿಗೇಡಿಗಳು ಅವರ ವಿರುದ್ಧ ವೆಬ್ಸೈಟ್ ಒಂದರಲ್ಲಿ ಕಪೋಲಕಲ್ಪಿತ ವರದಿಗಳನ್ನು ಬರೆಯಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ. ಆ ವರದಿಯಲ್ಲಿರುವುದು ಸತ್ಯಕ್ಕೆ ದೂರವಾದ ಮಾತು. ಇದನ್ನು ಗ್ರಾಮಸ್ಥರಾಗಿ ನಾವು ಖಂಡಿಸುತ್ತೇವೆ ಎಂದು ಹೇಳಿದರು. ಹಿರಿಯರಾದ ಓಆರ್ ಮೈಲಪ್ಪ, ಗ್ರಾಮ ಪಂಚಾಯತ್ ಸದಸ್ಯೆ ಅನಿತಾ ಚಂದ್ರಶೇಖರ, ಪಂಚಾಯತ್ ಸದಸ್ಯ ನವೀನ್ ಕುಮಾರ್ ಬಿಎಂ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಉದಯ ಹನಿಯಡ್ಕ, ಕೊರಗಪ್ಪ ಅರಮನೆ ತೋಟ, ಪೂರ್ಣಿಮಾ ಅರೆಕಲ್ಲು ಉಪಸ್ಥಿತರಿದ್ದರು. ಪಯಸ್ವಿನಿ ಯುವಕ ಮಂಡಲ, ಕೇರ್ಪಾಳ ಹಾಗೂ ಪ್ರಕೃತಿ ಯುವಕ ಸಂಘದಿಂದ ಬೂಡು ಪರಿಸರದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಜಾಗೃತಿ ಕಾರ್ಯಕ್ರಮ ಅಕ್ಟೋಬರ್ 17 ರಂದು ಬೆಳಿಗ್ಗೆ ನಡೆಯಿತು. ಪಯಸ್ವಿನಿ ಯುವಕ ಮಂಡಲದ ಮಾಜಿ ಅಧ್ಯಕ್ಷ ಶಿವರಾಮ ಕೇರ್ಪಾಳ ಅಭಿಯಾನಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ನಗರ ಪಂಚಾಯತ್ ಸದಸ್ಯರುಗಳಾದ ರಿಯಾಜ್ ಕಟ್ಟೆಕರ್, ಸುಧಾಕರ ಕುರಂಜಿಬಾಗ್, ಪೂಜಿತಾ ಕೆಯು, ಬೂಡು ಅಂಗನವಾಡಿ ಕಾರ್ಯಕರ್ತೆ ಕವಿತಾ ಸಹಿತ ಸುಮಾರು 25ಕ್ಕೂ ಅಧಿಕ ಮಂದಿ ಭಾಗವಹಿಸಿದರು. ಸುದ್ದಿ ನ್ಯೂಸ್ ಬುಲೆಟಿನ್ ನಲ್ಲಿ ಈಗ ಪುಟ್ಟದೊಂದು ವಿರಾಮ. ಯಶಸ್ವಿ 10ನೇ ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನ ಮೆಚ್ಚುಗೆ ಗಳಿಸಿದ ಮಲ್ನಾಡು ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕೋಕೋನಟ್ ಆಯಿಲ್, ಕಲಬೆರಕೆ ರಹಿತ, ಶೇಕಡಾ 100ರಷ್ಟು ಶುದ್ಧವಾದ ಕೋಕೋನಟ್ ಆಯಿಲ್. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ 2012ರಲ್ಲಿ ಕಾಸರಗೋಡು ಜಿಲ್ಲೆಯ ಚೆರ್ಕಳದಲ್ಲಿ ಮಲ್ನಾಡು ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ. ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ, ಇತರೆ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ. ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡು ಕೋಕೋನಟ್ ಆಯಿಲ್. ಕೇಳಿ ಪಡೆಯಿರಿ ಹೋಲ್ಸೇಲ್ ಆ್ಯಂಡ್ ರಿಟೇಲ್ಸ್ ಮಲ್ನಾಡು ಕೋಕೋನಟ್ ಆಯಿಲ್. ಸುಂದರವಾದ ಮನೆಯನ್ನು ಹೊಂದುವ ಆಸೆ ಆದರೆ ಸಾಲ ಸಿಗುತ್ತಿಲ್ಲ, ಉತ್ತಮ ಶಿಕ್ಷಣ ಪಡೆಯುವ ಆಸೆ ಆದರೆ ಆರ್ಥಿಕ ಸಮಸ್ಯೆ, ಬ್ಯಾಂಕ್ಗಳಿಗೆ ನಿತ್ಯ ಅಲೆದಾಟ ಆದರೆ ಸಾಲ ಪಡೆಯಲು ಮಾತ್ರ ಪರದಾಟ, ಈ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ ಕೆಲಸ ಮಾಡುತ್ತಿದೆ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ನಮ್ಮ ಗ್ರಾಹಕರಿಗೆ ಮನೆ ಹಾಗೂ ಶಿಕ್ಷಣ ಒದಗಿಸುವ ಧ್ಯೇಯದೊಂದಿಗೆ ಆಕರ್ಷಕ ಬಡ್ಡಿದರದಲ್ಲಿ ದೀರ್ಘಾವಧಿ ಮರುಪಾವತಿಯ ಸೌಲಭ್ಯದೊಂದಿಗೆ ಶೀಘ್ರ ಸಾಲ ಮಂಜೂರಾತಿ, ನಿರಕ್ಕು ಠೇವಣಾತಿಗೆ ಆಕರ್ಷಕ ಬಡ್ಡಿದರ, ಕಡಿಮೆ ದಾಖಲೆಗಳೊಂದಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ನೀಡಲಾಗುವುದು. ಸಂಪರ್ಕಿಸಿ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, 2ನೇ ಮಹಡಿ, ತಾರಾ ಟವರ್ಸ್, ಸುರತ್ಕಲ್, ಮಂಗಳೂರು. ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ಮಂಗಳ, ಮೋಯಿತ್ ನಗರ, ಸೈಗನ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ಹಣ್ಣಿನ ಗಿಡಗಳು, ಕಾಳುಮೆಣಸಿನ ಕಸಿ ಗಿಡ ಪಣಿಯೂರು 7 ಲಭ್ಯವಿದೆ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯವಿದೆ. ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಮೊಬೈಲ್ 9048865019. ಕುಂಕುಂ ಫ್ಯಾಷನ್ ನಲ್ಲಿ 150 ದಿನಗಳ ಒನ್ ಪ್ಲಸ್ ಡಬಲ್ ಧಮಾಕಾ ಬಿಗ್ ಫೆಸ್ಟಿವಲ್ ಸೇಲ್, 30,000ಕ್ಕೂ ಅಧಿಕ ಬಹುಮಾನಗಳನ್ನ ಗೆಲ್ಲುವ ಅವಕಾಶ.
999 ರೂಪಾಯಿ ಖರೀದಿಗೆ ಸಿಲ್ವರ್ ಸ್ಕ್ರಾಚ್ ಕಾರ್ಡ್, 2499 ರೂಪಾಯಿ ಖರೀದಿಗೆ ಗೋಲ್ಡ್ ಸ್ಕ್ರಾಚ್ ಕಾರ್ಡ್, 4999 ರೂಪಾಯಿ ಖರೀದಿಗೆ ಡೈಮಂಡ್ ಸ್ಕ್ರಾಚ್ ಕಾರ್ಡ್ ಗೆಲ್ಲುವ ಅವಕಾಶ ಖಚಿತ ಉಡುಗೊರೆ. 2000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್ ಹಾಗೂ ಡಿಜಿಟಲ್ ಲಕ್ಕಿ ಕೂಪನ್. 150 ದಿನಗಳು ಕೂಡ ದ್ವಿಚಕ್ರ ವಾಹನ, ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮೆಷಿನ್, ಪ್ರೆಷರ್ ಕುಕ್ಕರ್, ವೆಟ್ ಗ್ರೈಂಡರ್, ಮಿಕ್ಸಿ, ಪೆಡೆಸ್ಟ್ರಲ್ ಫ್ಯಾನ್, ಟ್ರಾಲಿ ಬ್ಯಾಗ್, ಇಂಡಕ್ಷನ್ ಸ್ಟವ್ ಗೆಲ್ಲುವ ಅವಕಾಶ. ಕಾರು ಗೆಲ್ಲಲು ಉಳಿದಿರುವುದು ಇನ್ನು 45 ದಿನಗಳು, ಜೊತೆಗೆ ಹಲವು ಬೆಲೆ ಬಾಳುವ ಐಟಂಗಳು. ಕುಂಕುಮ್ ಮಳಿಗೆಯಿಂದ ವಸ್ತ್ರ ಖರೀದಿಸಿ, ಇತರ ವಸ್ತ್ರ ಮಳಿಗೆಯಿಂದಲೂ ವಸ್ತ್ರ ಖರೀದಿಸಿ, ಎಲ್ಲಿ ಭಾರಿ ದರ ಕಡಿತ ಎಂದು ನೀವೇ ಪರೀಕ್ಷಿಸಿ. ಮಿಸ್ ಮಾಡಬೇಡಿ, ಹಿಂದೆ ಭೇಟಿ ಕೊಡಿ. ಕುಂಕುಮ್ ಫ್ಯಾಷನ್, ದ್ವಾರಕಾ ಹೋಟೆಲ್ ಮುಂಭಾಗ, ಸುಳ್ಯ. ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ವಸಂತ ಶೆಟ್ಟಿ ಬೆಳ್ಳಾರೆಯವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವ ಕಡಂಜ ಗ್ರಾಮದ ತಂಟೆಪಾಡಿಯ ನಿನಾದ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆದ ನೃತ್ಯ ವೈಭವ ಮೆಚ್ಚುಗೆಗೆ ಪಾತ್ರವಾಯಿತು. ನಿನಾದ ಸಾಂಸ್ಕೃತಿಕ ಕಲಾ ಕೇಂದ್ರದ ಕಾರ್ಯದರ್ಶಿ ಪ್ರಮೋದ್ ರೈ ಬೆಳ್ಳಾರೆಯವರ ಮಾರ್ಗದರ್ಶನದಲ್ಲಿ ಹಿತೈಷಿ ಶೆಟ್ಟಿಯವರ ಮುಂದಾಳತ್ವದಲ್ಲಿ ವಿದುಷಿ ಪೃಥ್ವಿ ಪಿ ಶೆಟ್ಟಿ, ರಕ್ಷಿತಾ ಎಂಕೆ, ರಚಿತಾ ಅಭಿಜ್ಞಾಯಿ ಮತ್ತು ಹಂಸನಂದಿನಿ ನೃತ್ಯ ಪ್ರದರ್ಶನ ನೀಡಿದರು. ಮಡಪ್ಪಡಿ ಗ್ರಾಮ ಪಂಚಾಯತ್ನ ನೂತನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ರವಿಚಂದ್ರ ಅಧಿಕಾರ ಸ್ವೀಕರಿಸಿದರು. ಈ ಹಿಂದಿನ ಪ್ರಭಾರ ಪಿಡಿಒ ಕೀರ್ತಿ ಪ್ರಸಾದ್ ಸಿಎಂ ಇವರು ರವಿಚಂದ್ರರವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಉಷಾ ಜಯರಾಮ್, ಸದಸ್ಯರು, ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಗ್ನಿಪತ್ಗೆ ಆಯ್ಕೆಯಾದ ಮಾವಿನಕಟ್ಟೆಯ ಆನಂದ ಬೆಳ್ಚಪಾಡ ಇವರ ಪುತ್ರ ಅಭಿಷೇಕ್ ಮಾವಿನಕಟ್ಟೆ ಇವರಿಗೆ ವಿಷ್ಣು ಸೇವಾ ಸಮಿತಿ ಮಾವಿನಕಟ್ಟೆ ಇದರ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಇಂದು ಮಾವಿನಕಟ್ಟೆ ಉದಯಗಿರಿ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನದಲ್ಲಿ ನಡೆದ ಸಂಕ್ರಮಣ ಪೂಜೆಯ ಬಳಿಕ ನಡೆಸಲಾಯಿತು. ವಿಷ್ಣು ಸೇವಾ ಸಮಿತಿ ಅಧ್ಯಕ್ಷ ಹರಿಶ್ಚಂದ್ರ ಕೆಪ್ಪಳ ಕಜೆಯವರು ಶಾಲು ಹೊದಿಸಿ ಫಲತಾಂಬೂಲ ಸ್ಮರಣಿಕೆ ನೀಡಿ ಅಭಿನಂದಿಸಿದರು. ಎರಡು ಕಾರುಗಳ ಮಧ್ಯೆ ಪರಸ್ಪರ ಡಿಕ್ಕಿ ಸಂಭವಿಸಿ ಜಖಂಗೊಂಡು ಪ್ರಯಾಣಿಕರು ಅಲ್ಪಸ್ವಲ್ಪ ಗಾಯಗೊಂಡ ಘಟನೆ ಕನಕಮಂಜಲ ಗ್ರಾಮದ ಆನೆಗುಂಡಿಯಲ್ಲಿ ನಿನ್ನೆ ಸಂಜೆ ಸಂಭವಿಸಿದೆ. ಅಪಘಾತದಲ್ಲಿ ಆಲ್ಟೋ ಕಾರಿನಲ್ಲಿದ್ದ ಕಾಸರಗೋಡು ಬಂದಡ್ಕ ನಿವಾಸಿಗಳಾದ ಜಸ್ಮಿನ್, ಹಕೀಂ, ಮೊಹಮ್ಮದ್ ರಫೀಕ್, ಖದೀಜಾ, ರೇವತಿ ಇವರುಗಳಿಗೆ ಸಣ್ಣಪುಟ್ಟ ಗಾಯವಾಗಿದ್ದು ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಕಾಸರಗೋಡು ಆಸ್ಪತ್ರೆಗೆ ತೆರಳಿರುವುದಾಗಿ ತಿಳಿದುಬಂದಿದೆ. ಇವರು ಪುತ್ತೂರಿನಿಂದ ಸುಳ್ಯದತ್ತ ಬರುತ್ತಿದ್ದವರು ಎಂದು ತಿಳಿದುಬಂದಿದೆ. ಮಡಪ್ಪಡಿ ಗ್ರಾಮದ ಮಲೆ ದಿವಂಗತ ಮೋಂಟಣ್ಣ ಎಂಬುವರ ಪತ್ನಿ ಶ್ರೀಮತಿ ದೇವಕಿ ಎಂಬುವರು ಇಂದು ಬೆಳಿಗ್ಗೆ ಸ್ವಗೃಹದಲ್ಲಿ ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು. ಅವರಿಗೆ 80 ವರ್ಷ ಪ್ರಾಯವಾಗಿತ್ತು. ಆಲಟ್ಟಿ ಗ್ರಾಮ ಕೋಲ್ಚಾರು ಕುಂಬಕೋಡು ಕೋಯಂಗಿ ನಿವಾಸಿ ಹಸೇನರ್ ಹಾಜಿ ಕೋಯಂಗಿ ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಇದು ಈ ದಿನದ ಸುದ್ದಿ ಬುಲೆಟಿನ್, ಸುದ್ದಿ ಚಾನೆಲ್ ವೈವಿಧ್ಯತೆಯ ಹೂರಣ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.